ಸರ್, ಹಣದ ಬಗ್ಗೆ ಕೂಡ ಮಾತಾಡಿದ್ರಿ. ಈಗ ನೀವು ಹೇಳ್ತಿದ್ರಿ ಇಂಗ್ಲಿಷು ಕಾಮ ಮತ್ತು ಹಣಗಳು ಕಾಡಿದ್ದು ಅಂತ ತುಂಬ. ಈ ಹಣದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಹಣ ನಿಮ್ಮನ್ನು ಬಡತನ ಇತ್ತ ನಿಮಗೆ, ಅಥವಾ ಯಾವ ರೀತಿ ಹಣ ನಿಮ್ಮನ್ನು ಈ ರೀತಿ ಒಂದು ವ್ಯಕ್ತಿತ್ವ ಆಗೋದಕ್ಕೆ ಇನ್ಸ್ಪೈರ್ ಮಾಡಿತು? ವೆರಿ ಇಂಟ್ರೆಸ್ಟಿಂಗ್. ಬಡತನ ಇರಲಿಲ್ಲ, ಯಾಕಂದರೆ ತುಂಬ ವ್ಯಾಪಾರಿ ಶ್ರೀಮಂತ ಮನೆತನ. ನಾವೆಲ್ಲ ನನ್ನ ಬಿಟ್ಟರೆ ನನ್ನ ಮುಂದಿನ ಜನ್ರೇಷನ್ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲೇ ಓದಿದರು ಎಲ್ಲ ಮಕ್ಕಳು. ಬಡತನ ಇರಲಿಲ್ಲ, ಆದರೆ ತುಂಬ ಹಣ ಓಡಾಡ್ತಿತ್ತು ನಮ್ಮೂರಲ್ಲಿ. ಆಮೇಲೆ ಏನು ಮಾತು ಏನು ಕತೆ ಇದ್ದರೂ ಬರೀ ಹಣದ ಬಗ್ಗೆನೇ ಮಾತಾಡೋದು, ಎಷ್ಟು ಗಳಿಸಿದ್ವಿ ಏನು. ಆಮೇಲೆ ಹೆಣ್ಮಕ್ಳು ಬರೀ ಒಡವೆಗಳ ಬಗ್ಗೆನೇ ಮಾತಾಡೋದು. ಈಗೂ ನಂಗೆ ತುಂಬ ಅಸಹ್ಯ ಅನ್ನಿಸ್ತದೆ, ಸಾರ್ವಜನಿಕ ಪ್ರದೇಶಗಳಲ್ಲಿ ನಮ್ಮ ಹೆಣ್ಮಕ್ಳು ಆ ಅದ್ಧೂರಿಯಾಗಿ ಬಂಗಾರ ಹೇರಿಕೊಂಡು ಅದನ್ನು ಬೇರೆಯವ್ರಿಗೆ ಹರ್ಟ್ ಮಾಡೋ ರೀತಿಯಲ್ಲಿ ಅದ್ರ ಕುರಿತು ಅದ್ರ ಸುತ್ತಲೂ ಮಾತಾಡೋದು ಇದೆಯಲ್ಲ, ನನಗಷ್ಟು ಇಷ್ಟ ಆಗಲ್ಲ. ಬಾಲ್ಯದಲ್ಲೂ ಅದೇ ಆಗ್ತಾ ಇತ್ತು. ಆಯಿತು, ನೀವು ಪುಸ್ತಕ ಓದಿದ್ರೆ ಏನು ಬರುತ್ತೆ, ಅದಕ್ಕೇನು ದುಡ್ಡು ಬರುತ್ತಾ, ಕತೆ ಕವಿತೆ ಬರೀತಿರಲ್ಲ ಏನು ಅದಕ್ಕೇನು ಹಣ ಬರುತ್ತಾ, ನೀವು ಕಾಲೇಜ್ನಲ್ಲಿ ಮೇಷ್ಟ್ರ ಆಗಿದ್ದೀರಲ್ಲ ಅದಕ್ಕೇನಷ್ಟು ಹಣ ಬರುತ್ತಾ. ಅಂದ್ರೆ ಎಲ್ಲವನ್ನೂ ಕೂಡ ಹಣದ ಮೌಲ್ಯದಿಂದ ನೋಡ್ತಿದ್ರು. ಹಾಗೆ ಇದೆ, ಅದೇನು ಬದಲಾವಣೆ ಆಗಿಲ್ಲ, ಅದು ನಮ್ಮ ಪ್ರದೇಶದಲ್ಲಿ ಇತ್ತು ಅಂತ ಹೇಳ್ತಾ ಇಲ್ಲ. ಸರಿ, ನೀವೀಗ ನಿರೂಪಣೆ ಮಾಡ್ತಾ ಇದ್ರಿ, ಭಾಳ ಚೆನ್ನಾಗಾಯ್ತು, ಬಟ್ ಇದರಿಂದ ಏನು ಲಾಭ ಬರುತ್ತೆ? ನೆಕ್ಸ್ಟ್ ಕ್ವಶನ್, ಏ ನೀ ಇಷ್ಟೆಲ್ಲ ತಿರುತ್ತೀಯಲ್ಲ ನಿನಗೇನು ಬರುತ್ತೆ ಅಂದರೆ, ಏನು ಬರುತ್ತೆ ಅಂದರೆ ಹಣನೇ ಹಣನೇ. ಆದರೆ ಹಣನೂ ಹಾಗೆ ದಾಹ, ಅದು ಕಾರ್ ಅಂತ ಹೇಳ್ತಾರೆ, ಅದು ಉಪ್ಪಿದ್ದಾಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ. ಆದರೆ ನಾವು ಆಹಾರದಕ್ಕಿಂತಲೂ ಉಪ್ಪೇ ಜಾಸ್ತಿ ತಿನ್ನುವಂಥ ಪ್ರವೃತ್ತಿ. ಹಾಗಾಗಿ ನನಗೆ ಆ ಕಾಲೇಜ್ ಜೀವನದಲ್ಲಿ ಏನಾಯಿತು ಅಂತಂದರೆ, ನಮ್ಮ ಗುರುಗಳು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಾನು ಆ ಕರ್ನಾಟಕ ಕಾಲೇಜಿಗೆ ಹೋದೆ. ಅವರು ನಮ್ಮ ತಂದೆಗೆ ಒಂದು ಪತ್ರ ಬರೆದರು, ನೀವು ನೀರಾವರಿ ಪ್ರದೇಶದ ಜನ, ನೀವು ಹೆಚ್ಚು ಹಣ ಕಳಿಸೋದ್ರಿಂದ ಕರ್ನಾಟಕ ಕಾಲೇಜಿನಲ್ಲಿ ಮಕ್ಕಳು ಹಾಳಾಗ್ತಾರೆ ಅಂತ. ಮೊದಲೇ ನಮ್ಮ ತಂದೆಗೆ ನಾನು ಎಜುಕೇಷನ್ ಮಾಡೋದು ಇಷ್ಟ ಇರಲಿಲ್ಲ, ಅಂದರೆ ವ್ಯಾಪಾರ ಮಾಡೋದು ಬಿಟ್ಟು ಹೋದೆ ಅಂತ. ಆ ರಿಸ್ಟ್ರಿಕ್ಟೆಡ್ಲಿ 275 ರೂಪಾಯಿ ಮಾತ್ರ ಕಳಿಸ್ತಾ ಇದ್ರು, ಅದು ನಂಗೆ ಸಾಲ್ತಾ ಇರಲಿಲ್ಲ. ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ತುಂಬ ಒದ್ದಾಡ್ತಾ ಇದ್ವಿ. ಸೊ ಅದು ಹೇಗೆ ಕಾಮದಿಂದ ಹೊರಗೆ ಬಂದೆ, ಕಾಮದ ಆಲೋಚನೆಗಳಿಂದ ಹೊರಗೆ ಬಂದೆ, ಇಂಗ್ಲೀಷ್ನಿಂದ ಹೊರಗೆ ಬಂದೆ, ಹಣದಿಂದ ಹೊರಗೆ ಬರೋಕ್ಕೆ ನನಗೆ ಆಗಲಿಲ್ಲ. ತುಂಬ ಫ್ರೆಂಡ್ಸ್ ಥರ ಮಜಾ ಮಾಡೋಕೆ ಆಗ್ತಿರಲಿಲ್ಲ, ಟೂರ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟೇ ರಿಸ್ಟ್ರಿಕ್ಟೆಡ್ ಹಣ. ಒಂದೊಂದ್ಸಲ ಗೆಸ್ಟ್ ಬಂದರೆ ಅದು ಹಣ ಮುಗಿದ್ಬಿಡ್ತಿತ್ತು. ನೋಡಿ, ಇದು ಇದ್ದವರ ಬಡತನ. ಆಮೇಲೆ ನಾನು ಬಿಟ್ಟು ಬಂದಮೇಲೆ ವ್ಯಾಪಾರ ಎಲ್ಲ ಲಾಸ್ ಆಯಿತು, ಬಿಸ್ನೆಸ್ ನಿಂತೋಯ್ತು. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ನಮ್ಮ ತಂದೆ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಹೊರಗಡೆ ಹೋಗಿ ತುಂಬ ಶ್ರೀಮಂತರಾಗ್ಬಿಟ್ರು. ಕಣ್ಣೆದುರಿಗೇನೆ ಒಂದು ವಿತಿನ್ ಸ್ಮಾಲ್ ಸ್ಪ್ಯಾನ್ ಆಫ್ ಟೈಮ್ ಅದು ನಮ್ಮ ತಂದೆಯವರಿಗೆ ಕಿರಿಕಿರಿ ಆಗೋಕೆ ಶುರು ಆಯಿತು. ನೀವೆಲ್ಲ ನನಗೆ ಸಾಥ್ ಕೊಟ್ಟಿದ್ರೆ, ವ್ಯಾಪಾರ ಮಾಡಿದರೆ ನಾವು ಹಣ ಗಳಿಸ್ಬೋದಾಗಿತ್ತು ಅಂತ. ಮತ್ತೆ ಆಂತರಿಕವಾಗಿ ಕಾಮ, ಬಹಿರಂಗವಾಗಿ ಹಣ. ಇದು ಬಿಟ್ಟರೆ ಏನು ಇಲ್ವಾ? ಹಾಗಾದರೆ ಇದನ್ನು ಬಿಟ್ಟು ಬಿಯಾಂಡ್ ದಟ್ ನಾವು ಇದನ್ನು ನೋಡಬೇಕಲ್ಲ, ಏನಾರ ಗಳಿಸ್ಬೇಕಲ್ಲ ಅನ್ನೋಂಥ ಭಾವನೆ ಬಂತು. ನಾನು ಅದೇ ಹಿಂಸೆ ಇಟ್ಕೊಂಡು ಹಣ ನನ್ನ ಕಾಡ್ತಾ ಬಂತು. ಅದು ಪಿ ಯು ಸಿ ಇದ್ದಾಗಾಯಿತು, ಡಿಗ್ರಿಗೆ ಬಂದೆ, ಪಿ ಜಿಗೆ ಬಂದೆ, ಅದ್ರ ಮೌಲ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಆಮೇಲೆ ವೃತ್ತಿಗೆ ಬಂದಮೇಲೆ ಗಳಿಸೋಕೆ ಶುರು ಮಾಡಿದೆ. ಆದರೆ ಇವತ್ತಿಗೂ ನಾವು ಈ ಮೂರನ್ನು ಬಿಟ್ಟು ಹೊರಗೆ ಬರ್ತಾ ಇಲ್ಲ ಭಾರತೀಯರು. ಇಂಗ್ಲೀಷ್, ಸೆಕ್ಸ್ ಆ್ಯಂಡ್ ಮನಿ. ಅದರಲ್ಲಿ ಹೇಗೆ ನಾವು ಅದನ್ನು ಬಿಟ್ಟು ಹೊರಗೆ ಬರಬೇಕು ಅನ್ನೋದೇ ನನ್ನ ಲೈಫ್ ಸ್ಕಿಲ್ ಟ್ರೈನಿಂಗಿನ ಅಂಶ ಆಗಿಬಿಡಿತು. ಮುಂದೆ ದ್ಯಾಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್. ಆ ಏನು ಇಂಗ್ಲೀಷ್, ಹಣ, ಕಾಮ, ಹಣ ಇದೆಯಲ್ಲ, ಅದು ನನಗೆ ಅದು ಕನ್ನಡ ಮತ್ತು ಕಾಮ ಇದ್ದದ್ದು ಆಧ್ಯಾತ್ಮ, ಮುಂದೆ ಹಣ ಇದ್ದದ್ದು ನೆಮ್ಮದಿ. ಐ ಕನ್ವರ್ಟೆಡ್ ಇಂಟು ದೀಸ್ 3 ಫಾರ್ಮ್ಸ್. ಅದನ್ನು ನಿಮಗೆ ಬಟ್ಟೆ ಸಾಂದ್ರಬೇಕು ಅಲ್ಲ ನನಗೆ ಏನಂದ್ರೆ,